ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಆಪರೇಷನ್ ಬಿರುಸಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಪರೇಷನ್ ಗೆಳೆದಿದ್ದಾರೆ ಶೆಟ್ಟರ್ ಬಿಜೆಪಿ ಜೆಡಿಎಸ್ ಅತೃಪ್ತ ನಾಯಕರಿಗೆ ಶೆಟ್ಟರ್ ಗಾಳ ಹಾಕ್ತಿದ್ದಾರೆ ಯಾರ್ಯಾರ್ ಲಿಸ್ಟ್ನಲ್ಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಮುನೇನಕೊಪ್ಪ ಮಹದೇವಪ್ಪ ಯಾದವಾಡ ನೆಹರು ಓಲೇಕಾರ್ ಬಳಿಕ ಮತ್ತಿಬ್ಬರನ್ನ ಶೆಟ್ಟರ್ ಕರ್ಕೊಂಡು ಬಂದಿದ್ದಾರೆ ಡಿಕೆಶಿ ಭೇಟಿಗೆ ಮಾಜಿ ಶಾಸಕರನ್ನ ಶೆಟ್ಟರ್ ಕರ್ಕೊಂಡು ಬಂದಿದ್ದಾರೆ ಡಿಕೆಶಿ ಭೇಟಿ ಮಾಡಿದ್ದಾರೆ ರಾಮಪ್ಪ ಲಮಾಣಿ ಎಂಪಿ ಶಿವಕುಮಾರ್ ಸ್ವಾಮಿ ಎಂಪಿ ಕುಮಾರ್ ಸ್ವಾಮಿ ಶಿರಹಟ್ಟಿಯಲ್ಲಿ ರಾಮಣ್ಣ ಲಮಾಣಿಗೆ ಟಿಕೆಟ್ ನಿರಾಕರಿಸಿತ್ತು ಬಿಜೆಪಿ ಮೂಡಿಗೆರೆಯಿಂದ ಸ್ಪರ್ಧಿಸಿ ಸೋತಿದ್ರು ಎಂಪಿ ಕುಮಾರ್ ಸ್ವಾಮಿ ಬೆಂಗಳೂರಿನ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಇಬ್ಬರ ಜೊತೆ ಡಿಕೆಶಿ ಚರ್ಚೆ ನಡೆಸಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಶೆಟ್ಟರ್ ಅಖಾಡ ಕೇಳಿದ್ದಾರೆ ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರ ಲಿಸ್ಟ್ ಮಾಡ್ಕೊಂಡು ಅಖಾಡಕ್ಕೆ ದುಮುಕಿದ್ದಾರೆ ಪ್ರಶಾಂತ್ ಆಪರೇಷನ್ ಹಸ್ತ ಮುಂದುವರಿತಾನೆ ಇದೆ ಜೊತೆಗೆ ಪ್ರಮುಖವಾಗಿ ಶೆಟ್ಟರ್ ಇದರ ಮುಂದಾಳತ್ವ ವಹಿಸುತ್ತಾರೆ ಇಬ್ಬರನ್ನ ಕರ್ಕೊಂಡು ಬಂದು ಮಾತಾಡಿಸಿದ್ದಾರೆ ಆ ಫೋಟೋನ ಕೂಡ ನಾವು ನೋಡ್ತಾ ಇದ್ದೀವಿ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಭೇಟಿಯಾಗಿದೆ ಮಾತುಕತೆ ನಡೆದಿದೆ ಬಹುನ ಶೆಟ್ಟರ್ ಪೊಲಿಟಿಕಲ್ ಪ್ರಸ್ತುತತೆ ಇರುವುದೇ ಎಷ್ಟು ಜನ ಮಾಜಿ ಬಿಜೆಪಿಗರನ್ನ ಅಥವಾ ಎಷ್ಟು ಜನ ಬಿಜೆಪಿಗರನ್ನ ಸೆಳೆದು ಕಾಂಗ್ರೆಸ್ ಗೆ ತರ್ತಾರೆ ಎಷ್ಟು ಜನ ಲಿಂಗಾಯತರನ್ನ ಸೆಳೆದು ತರ್ತಾರೆ ಅನ್ನೋದರ ಮೇಲೆ ಶೆಟ್ಟರನ್ನ ಕಾಂಗ್ರೆಸ್ ಕರೆದುಕೊಂಡಿದ್ದೆ ಒಂದು ರೀತಿಯ ಕ್ರುಸೇಡರ್ ಆಗಿ ಯಾಕಂದ್ರೆ ಅವರು ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಬೇಸತ್ರು ಪ್ರಾಯಶಃ ಶೆಟ್ಟರು ಬಿಜೆಪಿಯಲ್ಲಿ ಇದ್ದರೆ ಇಷ್ಟು ಸುದ್ದಿಯಲ್ಲಿ ಇರ್ತಿದ್ರೋ ಇಲ್ಲೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಇರೋದ್ರಿಂದ ಮಾಧ್ಯಮಗಳು ಅವರನ್ನು ಜಾಸ್ತಿ ಕವರ್ ಮಾಡ್ತಾ ಇವೆ ಜಾಸ್ತಿ ಫೋಕಸ್ ಮಾಡ್ತಾ ಇವೆ ನೋಡಿ ಎಂಪಿ ಕುಮಾರ್ ಸ್ವಾಮಿ ಅವರಿಗೆ ಮೂಡಿಗೆರೆಯಿಂದ ಟಿಕೆಟ್ ಕೊಡಲಿಲ್ಲ ಎಂ ಕೆ ಪ್ರಾಣೇಶ್ ಮತ್ತು ಸಿಟಿ ರವಿ ಅವರು ಕೊಡಲೇಬಾರದು ಅನ್ನುವ ತೀರ್ಮಾನ ತೆಗೆದುಕೊಂಡಿದ್ದರಿಂದ ಕುಮಾರ್ ಸ್ವಾಮಿ ಅವರ ಬದಲಿಗೆ ಇನ್ನೊಬ್ಬರಿಗೆ ಯಾರಿಗೋ ಟಿಕೆಟ್ ಕೊಟ್ಟರು ಅಲ್ಲಿ ಸೋತೋದ್ರು ನಯನ ಮೋಟಮ್ಮ ಚುನಾವಣೆಗೆ ಶಿರಹಟ್ಟಿಯಲ್ಲಿ ರಾಮಣ್ಣ ಲಮಾಣಿಗೆ ಟಿಕೆಟ್ ಕೊಡಲಿಲ್ಲ ಅಲ್ಲಿ ಬಿಜೆಪಿ ಶಾಸಕರು ಚಂದ್ರು ಲಮಾಣಿ ಅರಸ್ ಬಂದಿದ್ದಾರೆ ರಾಮಣ್ಣ ಲಮಾಣಿ ಅಸಮಾಧಾನದಲ್ಲಿದ್ದರು ಎಂ ಪಿ ಕುಮಾರಸ್ವಾಮಿ ಅಸಮಾಧಾನದಲ್ಲಿ ಅವೇನು ಬಿಜೆಪಿ ವಿಕೆಟ್ಗಳಲ್ಲ ಯಾಕಂದರೆ ಅವರೇನು ಬಿಜೆಪಿಯಲ್ಲಿರೋರಲ್ಲ ಆದರೆ ಶೆಟ್ಟರ್ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಹಳೇ ಬಿಜೆಪಿಗರು ಯಾರ್ಯಾರು ಬೇರೆ ಬೇರೆ ಅಂದರೆ ಟಿಕೆಟ್ ತಪ್ಪಿಸ್ಕೊಂಡವರಿದ್ದಾರೆ ಈಗ ಮಹದೇವಪ್ಪ ಯಾದವಾಡ್ ಇದ್ದಾರೆ ರಾಮದುರ್ಗದಲ್ಲಿ ಅವರು ಟಿಕೆಟನ್ನು ಕೊಟ್ಟಿರಲಿಲ್ಲ ಚಿಕ್ಕ ರೇವಣ್ಣ ಅನ್ನೋ ಬೆಂಗಳೂರಿನ ಒಬ್ಬ ಕುರುಬ ಸಮುದಾಯಕ್ಕೆ ಸೇರಿರತಕ್ಕಂಥ ನಾಯಕರಿಗೆ ರಮೇಶ್ ಜಾರಕಿಹೊಳಿ ಹೇಳಿದ್ರು ಅನ್ನುವ ಕಾರಣಕ್ಕೋಸ್ಕರ ಕರೆದ ಟಿಕೆಟ್ ಕೊಡಲಾಯಿತು ಸೋತ್ರವರು ಅಲ್ಲಿ ಕಾಂಗ್ರೆಸ್ ಗೆದ್ದರು ಅಶೋಕ್ ಪಟ್ಟಣ್ ಗೆದ್ದರು ಅವರನ್ನೆಲ್ಲ ಗುಡ್ಡೆ ಹಾಕಿ ಡಿ ಕೆ ಶಿವಕುಮಾರ್ ಹತ್ರ ಜಗದೀಶ್ ಶೆಟ್ಟರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗನ್ಸುತ್ತೆ ಕಾಂಗ್ರೆಸ್ ಜಗದೀಶ್ ಶೆಟ್ಟರ ಪ್ರಸ್ತುತತೆಯನ್ನು ಅಳಿತಾ ಇರತಕ್ಕಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಎಷ್ಟು ಸಹಾಯ ಮಾಡಬಲ್ಲರು ಅನ್ನುವ ಕಾರಣ ಯಾಕಂದರೆ ಒಂದು ಅವರು ಬಿಜೆಪಿಯವರು ಕರೆಕ್ಟ್ ಇದು ಮೂಲ ಬಿಜೆಪಿಯವರು ಬಿಜೆಪಿಯ ಪಟ್ಟುಗಳು ಗೊತ್ತು ಬಿಜೆಪಿಯ ನಾಯಕರು ಗೊತ್ತು ಬಿಜೆಪಿಯ ಕಾರ್ಯಕರ್ತರು ಅವ್ರಿಗೆ ಗೊತ್ತು ಹೀಗಾಗಿ ಮುಂಬೈ ಕರ್ನಾಟಕ ಭಾಗದಲ್ಲಿ ನಮ್ಗೆ ಎಷ್ಟು ಜನರನ್ನು ಸೆಳ್ಕೊಂಡು ಬರ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಮುಖ್ಯ ಆಗುತ್ತೆ ಎಷ್ಟು ಓಟ್ಗಳನ್ನು ಅವರು ತರಬಲ್ಲರು ಅದನ್ನು ಸೀಟಾಗಿ ಮಾರ್ಪಡಿಸಬಲ್ಲರು ಅನ್ನುವುದರ ಮೇಲೆ ಜಗದೀಶ್ ಶೆಟ್ಟರ್ ಅವರ ಪೊಲಿಟಿಕಲ್ ಫ್ಯೂಚರ್ ಕೂಡ ನಿಂತಿದೆ ಪೊಲಿಟಿಕಲ್ ಪ್ರಸ್ತುತತೆ ಕೂಡ ನಿಂತಿದೆ ನೋಡಿ ಅವರೇನು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಜಗದೀಶ್ ಶೆಟ್ಟರ್ಗೂ ಕೂಡ ಇದೆ ಲಿಂಗಾಯತ್ ಕೋಟಾದಲ್ಲಿ ನಾಳೆ ಉಪಮುಖ್ಯಮಂತ್ರಿ ಮಾಡುವ ಪ್ರಶ್ನೆ ಬಂದರೆ ಒಂದು ವೇಳೆ ನಾಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು ಅಂತ ಆಗ ಒಬ್ಬರು ಲಿಂಗಾಯತರು ಉಪಮುಖ್ಯಮಂತ್ರಿ ಆಗಬೇಕು ಆಗ ನನ್ನನ್ನು ಮಾಡಲಿ ಅಂತಕ್ಕಂಥದ್ದು ಕೂಡ ನಿಶ್ಚಿತವಾಗಿರುತ್ತೆ ಒಂದು ಕಾಂಗ್ರೆಸ್ ಬಯಸ್ತಾ ಇದೆ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧಿಸಬೇಕು ಜಗದೀಶ್ ಶೆಟ್ಟರ್ಗೆ ಅದು ಮನಸ್ಸಿದ್ದಂತಿಲ್ಲ ಹೇಗೂ ವಿಧಾನ ಪರಿಷತ್ ಸದಸ್ಯರಾಗಿದ್ದೀನಿ ಇನ್ನೊಬ್ಬ ಕ್ಯಾಂಡಿಡೇಟನ್ನು ಹುಡುಕಿದ್ರೆ ಇಡೀ ಮುಂಬೈ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಬಾಹುಳ್ಯ ಪ್ರದೇಶದಲ್ಲಿ ಓಡಾಡಿ ನಾನು ಪ್ರಚಾರ ಮಾಡಬಹುದು ಅಂತಕ್ಕಂಥದ್ದು ಜಗದೀಶ್ ಶೆಟ್ಟರ್ ಮನಸ್ಸಿನಲ್ಲಿದ್ದಂತೆ ಕಾಣ್ತಾ ಇದೆ ಹೀಗಾಗಿ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಹೇಳಿದ್ದಾರೆ ನಾನು ಜನವರಿವರೆಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥದ್ದು ಹೀಗಾಗಿ ಜಗದೀಶ್ ಶೆಟ್ಟರ್ ಒಂದು ರೀತಿ ಮಿಷನರಿ ಜೀಲ್ ಇಟ್ಕೊಂಡು ಜನರನ್ನು ಸೆಳೀತಕ್ಕಂಥ ಪಕ್ಷಾಂತರ ಮಾಡತಕ್ಕಂಥ ಏನೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೌ ಮಚ್ ಇಟ್ ಕಾಸ್ಟ್ ಟು ಬಿಜೆಪಿ ಹೌ ಮಚ್ ಇಟ್ ವಿಲ್ ಬೆನಿಫಿಟ್ ಟು ಕಾಂಗ್ರೆಸ್ ಅದು ಬಹಳ ಮುಖ್ಯ ಆಗುತ್ತೆ ಈಗ ಬಂದಿರತಕ್ಕಂಥ ಹೆಸರುಗಳು ತುಂಬ ಇಂಪ್ಯಾಕ್ಟ್ ಮಾಡ್ತವೆ ಅಂತ ನನಗನ್ನಿಸ್ತಾ ಇಲ್ಲ ಈಗ ರಾಮಣ್ಣ ಲಮಾಣಿ ಟಿಕೆಟ್ ಕೊಟ್ಟಿರಲಿಲ್ಲ ಇನ್ ಸ್ಪೈಟ್ ಆಫ್ ದಟ್ ಅಲ್ಲಿ ಬಿಜೆಪಿ ಗೆದ್ದು ಎಷ್ಟು ಇಂಪ್ಯಾಕ್ಟ್ ಮಾಡ್ಬೋದು ಮಹದೇವಪ್ಪ ಯಾದವಾಡ್ ತುಂಬ ಇಂಪ್ಯಾಕ್ಟ್ ಮಾಡುವ ಸಾಮರ್ಥ್ಯ ಈಗ ಮಹದೇವಪ್ಪ ಯಾದವಾಡ್ರಿಗೆ ಉಂಟ ಎಂ ಪಿ ಕುಮಾರಸ್ವಾಮಿ ಅವ್ರಿಗೆ ಆ ಇಂಪ್ಯಾಕ್ಟ್ ಇತ್ತು ಅಂದರೆ ಶೃಂಗೇರಿಯ ಜೀವರಾಜ್
ಕೂಡ ಅನೇಕ ಕಡೆ ಹೇಳಿದ್ದಾರೆ ಬಿಜೆಪಿಯ ಮೀಟಿಂಗಲ್ಲಿ ಹೇಳಿದರು ಎಂ ಪಿ ಕುಮಾರಸ್ವಾಮಿ ಟಿಕೆಟ್ ತಪ್ಪಿಸಿದ್ರೆ ದಲಿತರು ನನಗೆ ಶೃಂಗೇರಿಯಲ್ಲಿ ಓಟ್ ಹಾಕಲಿಲ್ಲ ಅನ್ನೋದನ್ನು ಸಿ ಟಿ ರವಿ ಸೋಲಲಿಕ್ಕೂ ಕೂಡ ಅದು ಕಾರಣ ಆಯಿತು ಹೀಗಾಗಿ ಇಂಪ್ಯಾಕ್ಟ್ ಎಷ್ಟು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಇದರಲ್ಲಿ ಎಂ ಪಿ ಕುಮಾರಸ್ವಾಮಿ ಸ್ವಲ್ಪ ಇಂಪ್ಯಾಕ್ಟ್ ಇರತಕ್ಕಂಥ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ರಾಜಕಾರಣವನ್ನು ನೋಡಿದಾಗ ಸ್ವಲ್ಪ ದಲಿತ ಮತಗಳನ್ನು ಜೊತೆಗಿಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ರಾಜಕಾರಣಿ ಆದರೆ ಉಳಿದವರು ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಇಂಪ್ಯಾಕ್ಟ್ ಮಾಡೋರನ್ನು ಯಾರ್ಯಾರನ್ನು ಜಗದೀಶ್ ಶೆಟ್ಟರ್ ಮುಂದಿನ ದಿನಗಳಲ್ಲಿ ಕರ್ಕೊಂಡು ಬರ್ತಾರೆ ಅಂತಕ್ಕಂಥದ್ದು ನೋಡ್ಬೇಕು ಇದ್ರ ಜೊತೆಗೆ ನನಗೆ ಕಾಡೋ ಪ್ರಶ್ನೆ ಆಪರೇಷನ್ ಹಸ್ತ ಈಗ ಆಲ್ರೆಡಿ 135 ಪ್ಲಸ್ ಸ್ಥಾನಗಳು ಕಾಂಗ್ರೆಸ್ ಬಳಿ ಇವೆ ಈಗ ಆಪರೇಷನ್ ಹಸ್ತದ ಮೂಲಕ ಇವರೆಲ್ಲರನ್ನು ಕರ್ಕೊಂಡು ಬರ್ತಿದ್ದಾರಲ್ಲ ಅವರು ಎಲ್ಲರಿಗೂ ಎಲ್ಲೆಲ್ಲಿ ಸ್ಥಾನಗಳನ್ನು ಮುಂದಿನ ದಿನಗಳಲ್ಲಿ ಕೊಡ್ಬೋದು ಅಂತ ಅದು ಐ ಥಿಂಕ್ ಅದ ನೋಡಿ ಭಾವನಾ ನನಗನ್ಸುತ್ತೆ ಎಲ್ಲರನ್ನ ಕರ್ಕೊಂಡು ಬರ್ತಿದ್ದಾರೆ ಕಾಂಗ್ರೆಸ್ ಒಂದು ಸಮುದ್ರ ಇದ್ದಾರೆ ಕಾಂಗ್ರೆಸ್ನ ಸಮುದ್ರದಲ್ಲಿ ಶಾಸಕರೇ ಅಸಮಾಧಾನಗೊಳ್ತಾ ಇದ್ದಾರೆ ಇದು ಮಾಜಿ ಶಾಸಕರನ್ನ ಕರ್ಕೊಂಡು ಬಂದಾಗ ಅಕಾಮಡೇಟ್ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆದರೆ ಇಟ್ಸ್ ಅ ಫೋಟೋ ಅಪರ್ಚುನಿಟಿ ರೈಟ್ ಹೊಸ ಪಾಲಿಟಿಕ್ಸ್ನ ಗ್ರಾಮರಲ್ಲಿ ಈಗ ನೋಡಿ ಈ ಫೋಟೋ ಬಂದಿದೆ ಹೌದು ಈ ಫೋಟೋಗೆ ನೀವು ಕ್ಷೇತ್ರವಾರು ಹೋದಾಗ ಅದರ ಇಂಪ್ಯಾಕ್ಟ್ ಏನು ಅನ್ನೋದಿರಲ್ಲ ರಾಜ್ಯವಾರು ಅಯ್ಯೋ ಬಿ ಜೆ ಪಿಯವರು ಕಾಂಗ್ರೆಸ್ಸಿಗೆ ಬರ್ತಾ ಇದ್ದಾರೆ ಬಿ ಜೆ ಪಿಯವರು ಕಾಂಗ್ರೆಸ್ಸಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಇಂಪ್ಯಾಕ್ಟ್ ಇರುತ್ತಲ್ಲ ದಟ್ ಈಸ್ ಅ ಸೈಕಾಲಜಿಕಲ್ ಇಂಪ್ಯಾಕ್ಟ್ ರೈಟ್ ಆ್ಯಕ್ಚುಲಿ ಎಲೆಕ್ಟ್ರಲ್ ಇಂಪ್ಯಾಕ್ಟ್ ಎಷ್ಟಾಗುತ್ತೆ ಅಂತಕ್ಕಂಥದ್ದು ನಾವು ಗೇಜ್ ಮಾಡಬೇಕಾಗತ್ತೆ ಸ್ಥಳೀಯವಾಗಿ ಅಧ್ಯಯನ ಮಾಡಬೇಕಾಗತ್ತೆ ಅಂದರೆ ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿರ್ತಕ್ಕಂಥವ್ರು ಹೌದಲ್ವಾ ಬಿ ಜೆ ಪಿಯವರು ಇನ್ನೂ ಕಾಂಗ್ರೆಸ್ಸಿಗೆ ಜಾಸ್ತಿ ಬರ್ತಾ ಇದ್ದಾರೆ ಆ ಸೈಕಾಲಜಿಕಲ್ ಇಂಪ್ಯಾಕ್ಟ್ಗಾಗಿ ಇಂಥ ಚಟುವಟಿಕೆಗಳು ಜಾಸ್ತಿ ರೈಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.